ಅಯ್ಯೋ ಇಲ್ಲಿ ಬಿಡ್ಲಿ ಅರ್ಜೆಂಟ್ ಒಟ್ಟ ಕೆಲಸ ಇತ್ತ ಅದಕ್ಕೆ ಹೊಂಟಿದ್ದೀನಿ ನಾನು ಏನ ಇವ ಅಂತ ಅರ್ಜೆಂಟ್ ಇಲ್ಲ ಇವತ್ತು ಗಿರ್ಜಿ ಕಡೆ ಮಾತಾಡೋದಿತ್ತ ಅರ್ಜೆಂಟ್ ಇನ್ನೇನ್ ಬರ್ತೀನಿ ತೋಬಾನ್ ಚಾ ಕುಡಿತೇನೆ ಅಂತ ಬೇಕಾರ ಪಾರ್ಟಿ ಕೊಡು ಅರಿ ನಮ್ದು ಗೆ ವಿರಿ ಅರ್ಜೆಂಟ್ ಗೆ ಇದೆ ಶಾಂತಂದು ಅಕ್ಕ ಚಾಯ್ ಗೆ ನಕ್ಕೋ ನೀ ಏನು ಮಾಡತಿದ್ದೆ ಅದಿ ಶಾಂತ ಕಿಲೆ ನಿಂತಾಳ ಟಿವಿ ನೋಡ್ಕೊಂತ ಕುಂತಿದ್ದೀನಿ ಅವ ಅದ ಟಿವಿ ಆಗ ಏನೇನೋ ಏನೇನ ಅದನ್ನ ನೋಡ್ಕೊಂತ ಕೂತಿದ್ದೆ ಆ ನ್ಯೂಸ್ ನೇರಿಗೆ ಮಾಡಕ ಏನು ಹಾರೆ ಬದಕೈತಿ ಹೇಳು ಒಳ್ಳಾ ಒಳ್ಳಾ ತೋರಿಸಿದ ತೋರಿಸ್ತಾ ತೋರಿಸಿದ ತೋರಿಸ್ತಾ ಅದನ್ನ ಹಚ್ಚಾಕೋದ್ರೆ ತಲೆ ಚಿಟ್ಟಂತತಿ ಶಾಂತ ಇಲ್ಲೇ ನಿಂತೇನ

ನಾ ಟಿ ವಿನ ನೋಡುದಿಲ್ಲ ಜಾಸ್ತಿ ಏನು ತೋರ್ಸಾ ಇದ್ರೆ ಅದೇನ ಚಂದ್ರಯಾನ ಮೂರ್ ಅಂತ ನೋಡ ಶಾಂತಕ ರಾಕೆಟ್ ಬಿಟ್ಟಾರ ಇವ ಆಕಾಶಕ್ಕ ಅದು ಚಂದ್ರನ ಕಡೆ ಹೋಗಿ ನಿಂದಿರ್ತತಂತ ಅಂದ್ರ ಅಲ್ಲಿ ಹೋಗಿ ಅದೇನ ರಿಸರ್ಚ್ ಮಾಡ್ತಾವಂತ ಚಂದ್ರನ ಕಡೆ ಹೋಗಿ ನಿಂದಿರ್ತತಂತ ಯವ್ವ ಚಂದ್ರನ ಕಡೆ ಹೋಗಿ ನಿಂತಿ ಏನು ಮಾಡ್ತತಿ ಇವ ಅದು ವಾ ಬಾರಿ ಬಿಡ ಯವ್ವ ಅಂಗರ ಚಂದ್ರನು ಅಲ್ಲ ಅಲ್ಲಿ ಏನು ಏನು ರಿಸರ್ಚ್ ಮಾಡ್ತಾರಂತ ಹ್ಮ್

ಅಲ್ಲೇ ಮ್ಯಾಗ ಮಣ್ಣೈತೋ ನೀರೈತೋ ಜನ ವಾಸ ಮಾಡಕ್ಕೆ ಬರುವ ಹಂಗೈತೆ ಏನು ಎತ್ತ ಅಂತ ಕಂಡು ಹಿಡಿಯಾಕ ಹೋಗ್ಯಾರ ಅವರೇ ಅವ್ವ ಶಾಂತಕ ಅದು ಏನು ಈ ಚಂದ್ರನ ಕಡೆ ಹೋಗೈತಲ್ಲ ರಾಕಿಟು ಅದಕ್ಕೆ ಕೆಲವೊಂದು ಐತೆ ಈ ಪಾಟ್ಸ್ ಅಂತಾರೆ ನೋಡು ಅಂತವ್ನು ಬೆಳಗಾವಿ ಅವ ಒಬ್ಬ ವಿಜ್ಞಾನಿನು ತಯಾರು ಮಾಡ್ಯಾನಂತ ಅಲ್ಲೇ ತಯಾರಾಗ್ಯಾವಂತ ಬೆಳಗಾವ್ಯಾಗ ನಮ್ಗೆ ಎಷ್ಟು ಕಮ್ಮಿ ಅಲ್ಲ ಅನಾ ಹೌದು ಬಿಡು ಅಯ್ಯವ ದೇವರೇ ಏನು ಹೋಗಿ ಬಂತ ನೀಗದೆ ಹೋಗಾ ಅದು ಹೋಗಿ ಮುಟ್ಟೈತೆ ಎಷ್ಟು ದಿನ ಬೇಕು ಆ 15 ದಿನ ಬೇಕಾ ಶಾಂತಕ್ಕ ಇಲ್ಲಿಂದ ಅಲ್ಲಿ ಹೋಗಿ ಮುಟ್ಟಾಕ ಏನೋ 10 15 ದಿನನಾ ಯವ್ವನ ಅಲ್ಲಿ ದಿನ ಬೇಕಾ ಅಲಗಿರ್ತಿ ಹೋಗಾಕ ಅಯ್ಯಯ್ಯ ಶಾಂತಕ್ಕ ಅದ್ನೇನ ಹೋಗಿ ಮುಟ್ಟಾಕ ಪಟಕ್ಕನ ಇಲ್ಲಿಂದ ಬಿಟ್ಟು ಗುಟಲೆ ಹೋಗಿ ಅಲ್ಲಿ ಮುಟ್ಟಕ ತಾಸಿ ನೋಡದಣ್ಣಕ ದುರ್ಗದ bailana ಏನ್ ಬೆಂಗಳೂರು ಏನ್ ದಾವಣಗೆರೆ ಹುಬ್ಬಳ್ಳಿ ಅದ ಅಯ್ಯ ದೇಶದ ಹೇಳವಾ ನೀನು ಅಲ್ಲೇ ಅಲ್ಲೇ ಚಂದ್ರ ಅದು ಎಂತದ ಲಕ್ಷಾಂತರ ಕಿಲೋಮೀಟರ್ ದೂರ ಇರುತ್ತೆ ನಿನ್ನಿಂದ ನ್ಯೂಸ್ ನಿಗೆ ಅಡ್ಡ ನೋಡಕತ್ತಿದ್ದೀನಿ ನಾನು ಅದು ಹಣ್ಣಾಬಿಟ್ಟಿ ದೂರ ಇರುತ್ತೆ ಅಂತ ಅದು ಹ ಇಲ್ಲಿಂದ ಹೋಗಿ ಅಲ್ಲಿ ಮುಟ್ಟಕ ತೋ ದಿನ ಅಲ್ಲಿ ನಡಬರ್ಕ್ ಪೆಟ್ರೋಲ್ ಗಿಟ್ರೋಲ್ ಹೆಂಗ್ ಹಾಕಿಸ್ಕೊಂತಾರಲ್ಲ ಅವರು ಅರೆ ಗಿರ್ಜಂದು ಅಕ್ಕ ನಿಮ್ದು ಈಗ ಹೇಳಿದ್ರಿ 15 ದಿನ ಆಗೇ ಬೇಕು ಹೋಗಕ್ಕೆ ಮುಟ್ಟಕ್ಕೆ ಅಂತ ನಮ್ದುಗೆ ಒಂದು ಡೌಟ್ ಗೆ ಬರ್ತಾ ಇದೆ ಏನದು ಅರೇ ಇಲ್ಲಿ ಹೈವೇ ದೂ ರಸ್ತೆಯಲ್ಲಿ ಆಮೇಲೆ ಮಧ್ಯದ ಮಧ್ಯದ ದಾರಿ ಇಲ್ಲಿ ಪೆಟ್ರೋಲ್ ದು ಬಂಕೇ ಇರುತ್ತಲ್ಲ ಗಡಿಗೆ ಹಾಕಿಸ್ತಾರೆ ಅಲ್ಲಿದು ಹೆಂಗೆ 15 ದಿನ ಗಟ್ಟಲೆ ಇಲ್ಲಿಂದ ಅಲ್ಲಿಗೆ ಹೋಗ್ತದೆ ಅಂದ್ರೆ ಪೆಟ್ರೋಲ್ ಗೆ ಹೆಂಗೆ ಹಾಕಿಸ್ಕಂತಾರೆ ಫುಲ್ ಟ್ಯಾಂಕ್ ಮಾಡಿದ್ರೆ 15 ದಿನ ಗಟ್ಟಲೆ ಬರ್ತದೆ ಆಸ್ಮಾನದಲ್ಲಿ ಪೆಟ್ರೋಲ್ ಬಂಕಿಗೆ ಎಲ್ಲಿದೆ ಅಂತ ನಮ್ದು ಡೌಟ್ ಗೆ ಆಗ್ತದೆ ಅಲ್ಲ ಪೆಟ್ರೋಲ್ ಸಿಗ್ಲಿಲ್ಲ ಅಂದ್ರೆ ಅವ್ರದ್ಗೆ ತುಂಬಾ ಕಷ್ಟ ಆಗಿ ಆಗಲ್ಲ ನಡ್ದಾರಿ ಇಲ್ಲಿ ರಾಕೆಟ್ ಗೆ ರಾಕೆಟ್ಗೆ ಬಿಡ್ತದೆ ಆಮೇಲೆ ಇಳಿದು ತಳ್ಬೇಕಾಗ್ತದೆ ಅದು ಹಿಂಗೆ ಮಾಡ್ತಾರೆ ಹೌದ್ ಬಿಡ್ಲೆ ಪಾತಿ ನಿನ್ ತೆಲಿ ಅಂದ್ರೆ ತೆಲಿ ನನಗ ಅನಸ್ತತಿ ಒಮ್ಮೆ ಫುಲ್ ಟ್ಯಾಂಕಿ ತುಂಬಿಸ್ ಕಳ್ಸಾರ್ಲೆ ಅವ್ರ ಪೆಟ್ರೋಲ್ ಮ್ಯಾರ್ ಸಿಗುದಿಲ್ಲ ಇಲ್ಲೇ ಸಿಕ್ಕತಿ ಹಾಕೊಂಡ್ ಹೋಗ್ಬಿಡ್ರಿ ಈಡೆ ಅಂತ ಹೇಳಿ ಏ ಶಾಂತಕ್ಕ ಅದ ಏ ಪಾತಿ ಪೆಟ್ರೋಲ್ ಹಾಕ್ಸಿರಕಿಲ್ಲ ಅವ್ರ ಅದು ರಾಕೆಟ್ ನಾ ನಾನು ಟಿವಿ ನೋಡಿದ್ನಿ ಹಾರೋಕ್ಕಿಂತ ಮುಂಚೆ ಹಾರೋಕ್ಕಿಂತ ಮುಂಚೆ ಅದು ಹಾರು ಬೇಕಾರ ಹಿಂಗೆ ತಳಿ ಬಿಟ್ಟಿದ್ರು ನೋಡು ಅದ್ರ ಮುಕ್ಕಳಿಗೆ ಬೆಂಕಿ ಹಚ್ಚಿದ್ರು ಆ ಬೆಂಕಿ ಹತ್ತುತ್ತಲೆ ಒಂದು ಮನೆ ಸಣ್ಣ ಹುಡ್ರ ದೀಪಾವಳಿ ಹಚ್ಚುತ್ತಲೆ ಜಿಗದು ಹೂವು ಅಂತ ಹೋಗತ್ತೆ ನೋಡೋದು ರಾಕೆಟ್ ಹಂಗೆ ಬೌ ಅಂತ ಹೋತ್ವಾ ಇದೆ ಹಾಂ ಇದಕ್ಕೆ ಯಾಕೆ ಏನು ಹಾಕಿ ಬಿಡ ಅವ್ರ ಪೆಟ್ರೋಲ್ ಗಿಟ್ರಲ್ಲ ಅಯ್ಯ ಅಲ್ಲಲ್ಲೇ ಪೆಟ್ರೋಲು ಹಾಕ್ಲಾರ್ದು ಬೆಂಕಿ ಹತ್ತ ಕಟ್ಗೆ ಪಟ್ಟಿಗೆ ಇಟ್ಟಿರ್ತಾರೆ ನಮ್ಮ ಮತ್ತೆ ಅದು ಏನವ ನನಗೆ ಗೊತ್ತಿಲ್ಲ ಅಟ್ಟೆ ಮಾಹಿತಿ ಅವ್ರೇನು ಹೇಳಿಲ್ಲ ಇದೊಂದು ಹಾರೋದು ಮುಟ್ಟೋದು ಹಿಂಗೆ ಹೊಂಟತಿ ಅಂತ ಅಟ್ಟ ಗೊತ್ತು ಅವ್ರೇನಾರ ಸಿಕ್ಕರೆ ಹೇಳ್ತಂತ ಹೋಗ್ರಿ ಅಂತ ನಿನಗೆ ನಾನು ಕೇಳಿ ಆದ್ರೆ ನಮ್ಮ ತಾತಿ ಕೇಳಿದ ಪ್ರಶ್ನೆದಾಗ ಗಮ್ಮತ್ತೈತಿ ಹ್ಞೂ ನಾ ತೆಲ ಗುಳನ ಬಿಟ್ಲು ನೋಡ ಈಗ ಅಲ್ಲಿ ಹೋಗಿ ಮಾಡ್ತಾರಂತ ಹೋಗ ಯವ್ವ ಜನ ವಾಸ ಮಾಡಕ್ ಬರ್ತಾರ ಅಲ್ಲೇ ಇರಾಕ್ ಆಕತೇನ ಅಂತೇಳಿ ಏನ ಮಣ್ಣು ನೀರು ಗಾಳಿ ಹೆಂಗೆ ಐತಿ ಜನ ತಡ್ಕೋತಾರನಂತ ಏನ ನೋಡ್ತಾರಂತ ಅಲ್ಲಿ ಅವನ ಬಗ ನಮ್ಮ ಮಂದಿ ಇರಾಕ್ ಬಂತಪ್ಪ ಇಲ್ಲಿಂದ ಏನು ಒಬ್ಬೊಬ್ರನ್ನ ಕುಂದ್ರಿಸ್ ರಾಕೆಟ್ ನೇ ಹರ್ಸುದ ಕೆಲಸ ಅಯ್ಯೋ ಯವ್ವ ನಾವಲ್ಲಿ ಆ ನಮ್ಮ ಮತ್ತೇನದಕ್ಕೆ ಟ್ರೈನು ಬಸ್ಸು ರೋಡು ನೀರು ಗಿಡ ಎಲ್ಲ ಹೆಂಗ್ ಹಸ್ತಾರ ಇವ್ರು ಏನು ಗೊತ್ತಿಲ್ಲ ಬಿಡು ಪರಿ ಏನಾನುವಲ್ಬಿಡು ಇದು ಏನದು ಈಗ ಮೊದಲೆಲ್ಲ ಮಕ್ಕಳಿಗೆ ನಾವು ಈಗ ನಮ್ಮ ಮಕ್ಕಳಿಗೆ ನಾವು ಹಂಗಿದ್ವಿ ನಾವು ಹಿಂಗಿದ್ವಿ ಆ ಗಿಡ ಹತ್ತಿದ್ವಿ ಈ ಗಿಡ ಇಳಿತಿದ್ವಿ ಅಂತ ಹೇಳ್ತಿದ್ವಿ ಕತಿನಿ ಮುಂದೊಂದು ದಿನ ಹೆಂಗ್ ಬರ್ತದ ಕಾಲ ಅಂದ್ರ ಅಜ್ಜಿಗಳು ಮೊಮ್ಮಕ್ಕಳಿಗೆ ನಾವು ಭೂಮಿ ವಾಸ ಮಾಡ್ತಿದ್ವಿ ಮೊದಲು ಹ್ಮ್ ಭೂಮಿ ಮ್ಯಾಗ ಹಂಗಿತ್ತು ಭೂಮಿ ಮ್ಯಾಗ ಹಿಂಗಿತ್ತು ಈಗ ನೋಡ್ರಿಪಾ ನೀವು ಚಂದ್ರನ್ ಮ್ಯಾಗದಿರೀ ಹ್ಮ್ ಆವಾಗಿನ ಕಾಲನ ಬೇರೆ ಈಗಿನ ಕಾಲನ ಬೇರೆ ಅಂತ ಹೇಳಿ ಕತಿ ಕಾಲ ಬರ್ತದ ನೋಡ್ಲೇ ಅದಕ್ಕೆ ಅಂತಾರಲ್ಲ ರಾಕೆಟ್ ಗುಟ್ಟಿದ್ವು ರಾಕೆಟ್ ಮಕ್ಳು ಅಂತಾರಲ್ಲ ರಾಟ್ ಈಗ ಅಂತಾರಲ್ಲ ಹಂಗ ನೋಡ್ಲೇ ಇದು ಹೌದೇ ಅದೇ ಬಿಡು ಸಂತಕ ಅಜ್ಜುಗಳೆಲ್ಲ ಅಂತಿದ್ರು ನಾವು ದುಗ್ಗಣಿ ಒಯ್ದು ಪೇಸೆ ಒಯ್ದು ಹತ್ತು ಪೇಸೆ ಇಪ್ಪತ್ತು ಪೈಸೆ ಒಯ್ದು ಕಂತಿ ಮಾಡ್ಕೊಂಡ್ ಬರ್ತಿದ್ವಿ ಈಗ ಏನವ ವಯ್ ಈ ನಮಿನಿ ತುಟ್ಟೈತ್ ಕಾಯ್ತಲ್ಲ ಅಂತಿದ್ವಲ್ಲ ಹಂಗತ್ ನೋಡ್ ಸಂತಕ ಕಾಲ ಇಲ್ಲೇ ಈ ನಮಿನಿ ಐತಿ ಜಗತ್ತು ಈ ಅಲ್ಲಿ ಹೆಂಗಿರಕಿಲ್ಲ ಶಾಂತಕ

ಹ್ಮ್ ಅದು ಕರೆ ಬಿಡು ಹೌದು ಮತ್ತೆ ಹಿಂಗ್ ಹೋಗಿ ಬರ್ತಾರ ಅಂದ್ರೆ ಸಾಧಾರಣ ವಿಚಾರನು ಅವ್ರು ಹೋಗಿ ಬಂದವ್ರು ಯಾವ್ರಾಗಿರ್ತಾರ ಹೋಗಿ ಬೆಟ್ಟರ್ ಆಗ್ಬೇಕಲ್ಲಿ ಏನಾದ್ರೆ ಮನುಷ್ಯರ ಇಲ್ಲ ಅಂತ ಶಾಂತಕ್ಕ ಬರೀ ರಾಕೆಟ್ ನಷ್ಟ ಕಸಾರ ಅಂತ ಅಂದ್ರೆ ಈ ಹಿಂದಕ್ಕೊಮ್ಮೆ ಒಂದ್ ಎರಡ್ ಹೋದಾಗ ಏನ ಕರೆಕ್ಟ್ ಟೈಮಿಗೆ ಮುಟ್ಲಿಲ್ಲ ಅಂತದ್ದು ಒಟ್ಟು ಈ ಸಲ ಮನುಷ್ಯರ ಹೋಗಿಲ್ಲ ಬರೀ ರಾಕೆಟ್ ಅಟ್ಟ ಹೋಗೈತಿ ಇದು ಸಕ್ಸಸ್ ಆತಂದ್ರ ಅಂದ್ರ ಅಂದ್ರೆ ಇದು ಕೆಲಸಕ್ಕೆ ಬಂತಂದ್ರೆ ಮನುಷ್ಯರ ಕುಂದ್ರಿಸ್ ಸರ್ ಅವ್ರ ಏ ಅಮೇರಿಕದವ್ರು ಹೋಗಿದ್ರಂತಲ್ಲ ಪರಕ ಏನೈತೆ ನನಗೆ ಗೊತ್ತಿಲ್ಲ ನಾನು ಇದನ್ನದು ನಾನು ನೋಡಕ್ಕೆ ನನ್ನ ಗಂಡ ಹಚ್ಕೊಂಡು ಕುಂತಿತ್ತು ಅಂತ ನಾನು ನೋಡಿದೆ ಗಟ್ಟ ನನ್ನ ಮಗ ನನ್ನ ಗಂಡ ನೋಡತ್ತಿದ್ರು ಅಂತ ಹೇಳಿ ನಾ ಎಲ್ಲಿ ನೀವು ನೋಡ್ಬೇಕೈವ ನಾ ಏನಿದ್ರು ಧಾರಾ ನೋಡಕ್ಕೆ ಆ ಕ್ಯಾಂಡ ಸಂತಿಗೆ ಐತೆ ಹಚ್ಚ ಹಚ್ಚ ನನ್ನ ಗಂಡ ಗಂಡಿದ್ದು ನೋಡ್ಬೇಕು ಸುಮ್ಕುರು ಅಂತೇಳಿ ಹಚ್ಕೊಂಡು ಕುಂತಿದ್ದೆ ನಿನ್ನೆ ಸಂಜೆ ಮುಂದೆ ಏವ ನಾನು ಆತಿದ್ದೆ ನೀನು ಧಾರಾ ದಿನ ಹೊತ್ತೊಂಟ್ರಿ ಇರ್ತಾವೆ ಅವ್ಕೇನ್ ಇತಿ ಐತೆ ಮಿತಿ ಐತೆ ಮತ್ತೆ ರಿಪೀಟ್ ಆದ್ರೂ ಹಾಕ್ತಾರದನ ಸುಮ್ಕಿರೋ ದೇಶದ ಬಗ್ಗೆ ಒಟ್ಟು ನೋಡಿ ತಿಳ್ಕೊ ಮೂಡ ಅಂತ ಹೇಳಿ ಬಿಗಾಡಿ ಹಚ್ಕೊಂಡು ಕುಂತಿದ್ದೆ ನಾನು ಹಾಂ ನೋಡ್ಕೊಂಡು ನೋಡ್ಕೊಂಡು ನನಗೂ ನೋಡ್ಬೇಕು ಅನ್ಸಾ ஏன்னாடா சாந்தர் அதுவா ஹுகி பாகிஸ்தான் ஓ ஆக்கி நானும் குட குத் நினை அது எந்த தடிவா சிம்ஹதர் மக்கள கிட்டதே பாகிஸ்தான் ಹ್ಮ್ ಹ್ಮ್ ಅದ ನೋಡು ನಾಲ್ಕು ಮಕ್ಕಳು ಕರ್ಕೊಂಡು ಬಂದ್ಬಿಟ್ಟಾಳಂತ ಪಾಕಿಸ್ತಾನದಿಂದ ಹಾಕಿ ಎದಕ್ ಬಂದಾಳ ಏನು ಎತ್ತ ಹೆಂಗ್ ಬಂದ್ಲು ಅಂತ ಕೇಳಿದ್ರೆ ಏನ್ ವಿಚಾರ ಒಂದ್ ಕೇಡ್ ಒಂದ್ ಕೇಡ್ ನಾನು ಎದಕ್ಕೆ ಬಂದಾಳ ಅಂತ ಇಲ್ಲಿ ಅರೇ ಗೊತ್ತಿಲ್ಲ ಪಾಕಿಸ್ತಾನದಲ್ಲಿ ಸಿಕ್ಕಾಪಟ್ಟಿ ರೇಟ್ಗೆ ಆಗ್ಬಿಟ್ಟಿದೆ ತರಕಾರಿಗೆ ಕಾಯಿಪಲ್ ಅದು ಮಾತಾಡಕ್ಕೆ ಹೋದ್ರೆ ಸಾಕು ಕಣ್ಣಲ್ಲಿ ಬರ್ತದೆ ಅಷ್ಟು ತುಟ್ಟಿಗೆ ಆಗ್ಬಿಟ್ಟಿದೆ ಬರೀ ಆ ನೂರು ರೂಪಾಯಿಗೆ ಟೊಮೆಟೆಗೆ ಆಗಿದ್ದಕ್ಕೆ ನಮ್ದಿಗೆ ಒದ್ದಾಡ್ತಾ ಇದ್ದೀವಿ ಅಲ್ಲಿ ಪಾಲಕ್ ಸೊಪ್ಪಿಗೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಪ್ರತಿ ಒಂದುಗೂ ರೇಟ್ಗೆ ಆಗ್ಬಿಟ್ಟಿದೆ ಪೆಟ್ರೋಲ್ ಗೆ ಮುನ್ನೂರು ರೂಪಾಯಿಗೆ ಹೋಗಿದೆ ಗ್ಯಾಸ್ ಸಿಲಿಂಡರ್ ಗೆ ಹೆಚ್ಚಿಗೆ ಆಗಿದೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಅದೇ ಅಕ್ಕ ಸ್ವಲ್ಪ ಕೇಳಿ ಇಲ್ಲಿ ಅರೇ ಸಂತಂದ ಕೈಪಲ್ಲಿಗೆ ತಗೊಂಡೋಗಕ್ಕೆ ಪೆಟ್ರೋಲ್ಗೆ ತಗೊಂಡು ಹೋಗಕ್ಕೆ ಬಂದಿಲ್ಲ ಅವ್ರು ಆ ಅವ್ರಿಗೆ ಪಬ್ಜಿ ಪಬ್ಜಿ ಗೇಮ್ಗೆ ಆಡ್ತಾ ಇದ್ರಂತೆ ಅದನ್ನ ನೋಡಕ್ಕೆ ಇಲ್ಲಿ ಬಂದಾಳ ಬಬ್ಜಿ ಅಂದ್ರ ಹ್ಞೂ ಏನೋ ಬಬ್ಜಿ ಗೇಮ್ ಅಂತ ಇವ್ ಏನೋ ಏನೋ ಆಡೋದಯ್ಯನ್ ಸುಡ್ಗಾಡಕ್ ಏ ನಾನು ನೋಡೇ ಹೇಳೋದು ನನ್ನ ಗೇಮನ್ನು ಮಗ ಆಡ್ತಿರ್ತಿತ್ತು ಅವಾಗ ಈ ಕೊರೋನಾ ಬಂದಾಗ ಹೆಚ್ಚಿಗೆ ಇತ್ತು ನೋಡಿ ಅಂತಕ್ಕ ಅದನ್ನ ಬ್ಯಾನ್ ಮಾಡ್ಯಾರಂತ ಏನು ಸುಡ್ಗಾಡೈತೆ ಗೊತ್ತಿಲ್ಲ ಬಂದೂಕ್ಲೇ ಸೂಟ್ ಮಾಡೋದು ಅದು ಬಂದೂಕ್ಲೆ ಎತ್ತಬೇಕಂತ ಸೂಟ್ ಮಾಡ್ಕೊಂತ ಹೊಂಟು ಬಿಡೋದು ಕೊಂತ 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 ನನ್ನ ಮಗ ಹಂಗೆ ಇಪ್ಪತ್ತು ಗಂಟೆ ಆಡ್ತಿರ್ತಿತ್ತು ಜಗ್ಗ ಬೇದ ಬೇದ ಹೊಡೆದಿರ್ತಿದ್ದೆ ನಾನು ಬಂದ್ ಮಾಡಿ ಹೋಗದಾರ ಆದರೂ ಅಂತದ ಮತ್ತೆ ಬೇರೆ ಬೇರೆ ಆಟದ ಬಿಡ ಸಂತಕ ಏ ಅದು ಗೋಲ್ ಈಗ ಅದು ಇಲ್ಲಿಗೆ ಬಂದಾಳಂತ ಅದು ಮತ್ತೆ ಫೋನ್ ಆಡ್ಬೋದಲ್ಲ ಅದನ್ನ ಏ ಹಂಗೆ ಆಗಿಲ್ಲ ಶಂತಂದ್ವಕ್ಕ ಅದು

ಯೋಶ ಅಂತಕ ಪಾಕಿಸ್ತಾನದವ್ರು ಕಳಶ್ಯಾರಿ ಕಿನ್ನ ಅನ್ನುವಂಗ ಸುದ್ದಿ ಆ ವಿಚಾರ ಏನೋ ಗೊತ್ತಿಲ್ಲ ಒಟ್ಟ ಅಂದ್ರ ಅದು ಎಂತದ ಇಲ್ಲಿದ ಮಾಹಿತಿ ತಿಳ್ಕೊಂಡು ಹೋಗಿ ಅವ್ರ್ಗೆ ಹೇಳುದ ಹೋಗ್ಬೇಕಿ ಬ ಒಬ್ರ ಬ ಏಜೆಂಟ್ಗಳು ಬರ್ತಾರಂತ ಹಂಗೆ ಅದಾಳನ ಅಂತ ಇಲ್ಲಿ ಸಂಶಯ ಈಗ ಏನನ ವಯವ ಜಗತ್ತು ಹಿಂಗ ಅಂತ ಹೇಳಕ್ ಬರಂಗಿಲ್ಲ ನೋಡಿ ಅಲ್ಲ ಆಕೆ ಈಗ ಮದಿ ಮಜ್ಜಿ ಆಗಿಲ್ಲ ಮತ್ತೆ ಅಲ್ಲ ಮತ್ತೆ ನಾಲ್ಕು ಮಕ್ಕಳು ಅಂದ್ರೆ ಮಜೆ ಆಗಿರ್ಬೇಕ್ ಬಿಡು ಪಾಪ ಅದ್ರ ಗಂಡನ ಗತಿ ಏನ ಹೊಯ್ ಪಾ ಅದೇ ಶಾಂತನಕ್ಕ ಅವ್ರದ್ದು ಅವ್ರದ್ದು ಶಾದಿಗೆ ಆಗಿದೆ ಅವ್ರದ್ದು ಗಂಡ ಸೌದಿ ಅರೇಬಿಯಾದಲ್ಲಿ ಇದಾರಂತೆ ಇವ್ರದಿಗೆ ಬೇರೆ ಇದ್ರು ಅವ್ರದ್ದು ಬೇರೆ ಇದ್ರು ಅವ್ರದ್ದು ಏನೋ ಇವ್ರದಿಗೆ ಸರಿಯಾಗಿ ನೋಡ್ಕೊತಿಲ್ಲ ಅಂತ ಇವಳು ಹೇಳ್ತಾ ಇದ್ದಾಳೆ ಆ ವಿಚಾರಕ್ಕೆ ಗೊತ್ತಿಲ್ಲ ಸರಿಯಾಗಿ ನೋಡ್ಕೊಳ್ದೆ ನಾಲ್ಕು ಮಕ್ಕಳಿಗೆ ಆಗ್ತದೆ ಹ್ಮ್ ಮತ್ತೆ ಹೌದು ಅದು ಕರೆ ಬಿಡು ಮತ್ತೆ ಹಾ ಅವ್ರದಿಗೆ ಸರಿಯಾಗಿ ನೋಡ್ಕೊಂಡಿಲ್ಲ ನಾನು ಅದಕ್ಕೆ ಇವ್ರದಿಗೆ ಪ್ರೀತಿಗೆ ಮಾಡಿ ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾಳೆ ಆಮೇಲೆ ಆ ಏನು ಶಾಂತನ ಅಕ್ಕ ಅವ್ರಿಗೆ ಇಲ್ಲಿಗೆ ಬರೋಕೆ ಅದು ಎಂತದ್ದು ಪಾಸ್ಪೋರ್ಟ್ಗೆ ಬೇಕಂತೆ

ಅದ್ರಾಗ ಇದು ಎರಡು ನನ್ನ ಮೊಮ್ಮಕ್ಳು ಹಾಕವಲ್ಲ ಮನೆಯಾಗ ಆಡಿಸ್ಕೊಂತ ಆಡಿಸ್ಕೊಂತ ಕುಂತು ಹತ್ತು ಹೊಂಟಿದ್ದ ಗೊತ್ತಾಗೋದಿಲ್ಲ ಹ್ಞೂ ನಾ ಶಾಂತಕ್ಕ ನಾನ್ ನಿನ್ ಕಡೆ ಒಂಚೂರು ಅರ್ಜೆಂಟ್ ಮಾತಾಡಕಬೇಕು ಬರ್ತೀನಿ ಒಟ್ಟ ಇಲ್ಲಿ ನೀನ್ ತಾಳಲಿಕ್ಕಿ ಏ ಪ್ರೇಮಿಯ ಯಾರ ಮನಿ ಚಾಡ ಆಡ್ಕೊಳಕತ್ತೀಯ ಯವ್ವ ಬಂದಲ್ಲ ಇವ ನನ್ನ ಗಂಡ ಏಪ್ಪ ನಾ ಯಾರ ಬಗ್ಗೆ ಚಾಡ ಆಡ್ಕೊಳಕತ್ತೀನಿ ಕೇಳಿ ಇಲ್ಲಿ ಇದ್ದವ್ರನ್ನ ನಾವು ದೇಶದ ಬಗ್ಗೆ ಮಾತಾಡಕತ್ತಿದ್ವಿ ಆ ಬಾಳ ದೇಶ ಉದ್ಧಾರ ಮಾಡಕಿಕ್ಕಿ ಮನಿ ಉದ್ಧಾರ ಆಗೋದು ಗೊತ್ತಿಲ್ಲ ನಿನ್ನಿಂದ್ರ ದೇಶ ದೇಶ ಉದ್ಧಾರ ಮಾಡ್ತಾಳಂತಿಕ್ಕಿ ಅಯ್ಯೋ ಇಲ್ಲಿ ಬಿಡ ಎಣ್ಣ ಹಾಕಿ ಏನ್ ಚಾಡ ಮಾತಾಡ್ಕೊಳತಿಲ್ಲ ಹಂಗ ಹಿಂಗ್ ಹೊಂಟಾಳಲ್ಲ ಬಂದಾಳ ಮಾತಿಗೆ ಸಿಕ್ಕ ಅಷ್ಟೆ ನಾವು ನೀನ್ ಎಂತದ ರಾಕೆಟ್ ಅಂತಲ್ಲ ಅದ್ರ ಬಗ್ಗೆ ವಿಚಾರ ಮಾಡಾಕತ್ತಿದ್ವಿ ಹೆಂಗ ಹಾರ್ತು ಎರಡು ದಿನಕ್ಕೆ ಮುಡ್ತತಿ ಏನೇನ್ ಇದ್ದಾತದ್ರಾಗ ಅಂತೇಳಿ ವಿಚಾರ ಮಾಡಾತಿದ್ವಿ ಓ ಹೌದನ್ರಿ ನಾ ಹಂಗ ರೀ ಕೇಳ್ದಾರ ಏನಾರ ಗಿಲ್ಲ ಮಾತಾಡಕತ್ಲನ ಅಂತ ಮಾಡಿದ್ದೆ ಈಕಿನ ಏನಿಲ್ಲ ಇವತ್ ಮತ್ ಈಕಿನ ಬಿಟ್ಟ ಬಿಡ್ತಿದ್ನಿ ಇವತ್ತು ನೀ ಮಾತಿದ್ರೆ ಬಿಡ್ಬೇಕಂತ ಆ ನೀ ನನ್ನ ಬಿಟ್ಟು ಇನ್ನ ಮಾಡ್ಕೊಂಡು ಆರಾಮಾಗಿ ಆರಾಮಾಗಿರಾಕಂತ್ರು ನಾ ಬಿಡುದಿಲ್ಲ ಸತ್ತು ದೆವ್ವಾಗಿ ಆದ್ರೂ ಬಂದ್ ಕಾಡ್ತೇನೆ ಮತ್ತೆ ಹಂಗ ಬಿಡುದಿಲ್ಲ ಮತ್ತೆ ಹಂಗಾರ ಸಾಯ್

ಅರೇ ನಮ್ದು ಮರದು ಇವ್ರದಿಗೆ ಪೈಸಾಗೆ ಕೊಡ್ಬೇಕಿತ್ತಂತೆ ನಮ್ದು ಗಂಡ ಅವ್ರಿಗೂ ಅಪೇರ್ಗೆ ಇದೆ ಅಂತ ಹೇಳ್ಬಿಟ್ರು ನಮ್ದು ಗಂಡಂಗೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟೆ ನಾನು ಆ ನಮ್ದು ಗಂಡ ನನ್ನ ಜೊತೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತಂದು ಅಕ್ಕ ಆಮೇಲೆ ಪೈಸಾಗೆ ಕೊಟ್ಟ ಮೇಲೆ ನಿಜಾಗೆ ಹೇಳಿದ್ರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ಲೈಕ್ ಮಾಡ್ರಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಹೊಸಾಗಿ ರೋಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ವಿಡಿಯೋಕ್ಕೆ ಕಮೆಂಟ್ ಮಾಡ್ರಿ